ಹಾಯ್ ಹಲೋ ನಮಸ್ಕಾರ ಬಿರಿಯಾನಿ ಅಡ್ಡದ ಇದು ಮೂರನೇ ವಿಡಿಯೋ ನಾವು ಮಾಡ್ತಾ ಇರೋದು. ಇವಾಗ ನಾವು ವಿಜಯನಗರಿಂದ ನಮ್ಮ ಆಫೀಸ್ಗೆ ಹೋಗ್ತಾ ಇದ್ದೀವಿ. ಇವಾಗಲೇ ನಿಮ್ಗೆ ಗೊತ್ತು ಸಂಡೇ, ಮೋದಿ ಅವ್ರು ಹೇಳಿದ್ದಾರೆ ಯಾರು ಹೊರಗಡೆ ಬರ್ತೀರಿ, ಒಂದು ದಿವಸ ಎಲ್ಲರೂ ಮನೇಲಿ ಏರಿ ಅಂತ ಹೇಳಿದ್ದಾರೆ. ಅದು ಎಫೆಕ್ಟ್ ಹೇಗಿದೆ ಅಂತ ನೋಡೋಣ. ನಮ್ಮ ಜರ್ನಿ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ನೀವೇನು ನೋಡ್ತಾ ಇದ್ದೀರಾ ವಿಜಯನಗರದಲ್ಲಿ, ಅಲ್ಲೋ ಇಲ್ಲೋ ಒಂದೊಂದೇ ಗಾಡಿಗಳು ಓಡಾಡ್ತಾ ಇದೆ. ಕಂಪ್ಲೀಟ್ ಫ್ಯಾಮಿಲಿ ಫುಲ್ಲು ಯಾರು ಹೊರಗಡೆ ಇಲ್ಲ. ಇವತ್ತು ಸಂಡೇ ಆಗಿರೋದ್ರಿಂದ ಅವರು ಇವರು ಆದರೂ ಓಡಾಡ್ತಾ ಇರೋದು. ರೋಡ್ ಫುಲ್ಲು ಜಾಸ್ತಿ ಜನ ಇರ್ತಿದ್ರು, ಆದರೆ ಇವತ್ತು ಯಾರೂ ಕಾಣಿಸ್ತಿಲ್ಲ ರೋಡಲ್ಲಿ. ಈಗಾಗಲೇ ಇಲ್ಲೊಂದು ಕಾಫಿ ಡೇ ಇದೆ, ಇಲ್ಲಿ ಯಾವಾಗೂ ಜನ ಜಾಸ್ತಿ ಇರ್ತಾಯಿದ್ರು. ಮೇನ್ ಜಂಕ್ಷನ್ ಆಗಿರೋದ್ರಿಂದ ಇಲ್ಲಿ ತುಂಬ ಜನ ಇರ್ತಾ ಇದ್ರು. ಇವತ್ತು ಇಲ್ಲಿ ಯಾರೂ ಜನ ಕಾಣಿಸ್ತಾ ಇಲ್ಲ, ಅಕ್ಕಪಕ್ಕ ಯಾರೂ ಕೂಡ ಓಡಾಡ್ತಾ ಇಲ್ಲ. ನೀವು ನೋಡ್ತಾ ಇದ್ದೀರಾ ಇಲ್ಲೋ ಒಂದು ಕಾರ್ ಹೋಗ್ತಾ ಇದೆ, ಅದು ಹೋಗ್ತಾ ಇದೆ ಅಷ್ಟೇ. ಒಂದು ಟೂ ವೀಲರು ಕಾರು, ತುಂಬ ಸಿಗ್ನಲ್ ಇದ್ದು ನಮಗೆ ಟ್ರಾಫಿಕ್ ಪ್ರಾಬ್ಲಮ್ ಆಗ್ತಿತ್ತು. ಯಾವುದೇ ರೀತಿ ಟ್ರಾಫಿಕ್ಕೂ ಇಲ್ಲ, ಏನಿಲ್ಲ. ಇದು ವಿಜಯನಗರ ಸರ್ವಿಸ್ ರೋಡಿಂದ ನಾವು ಮೇನ್ ರೋಡಲ್ಲಿ ಬಂದಿದ್ದೀವಿ. ಇಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಕೂಡ ಇದೆ, ಲೆಫ್ಟ್ ಸೈಡಲ್ಲಿ ಆಂಜನೇಯ ಟೆಂಪಲ್ ಕಾಣಿಸುತ್ತೆ ನಿಮಗೆ. ಇದು ಮಾರುತಿ ಮಂದಿರ ಅಂತ ಹೇಳ್ತಾರೆ. ಈ ರೋಡ್ ಕೂಡ ಜಂಕ್ಷನ್ ಜಾಸ್ತಿ ಇರ್ತಿತ್ತು, ಟ್ರಾಫಿಕ್ ಯುನಿಟೆಡ್ ಟ್ರಾಫಿಕ್ ಇರ್ತಿತ್ತು. ಇದೇ ಆಂಜನೇಯ ಸ್ವಾಮಿ ದೇವಸ್ಥಾನ, ನೀವು ನೋಡ್ಬೋದು ನಮ್ಮ ಎಡಗಡೆ. ಈ ರೋಡಲ್ಲೂ ಕೂಡ ಯಾವುದೇ ರೀತಿ ಟ್ರಾಫಿಕ್ ಇಲ್ಲ. ಹಾಗಾದರೆ ನಮ್ಮ ಮೋದಿಯವ್ರ ಮಾತಿಗೆ ತುಂಬಾ ರೆಸ್ಪೆಕ್ಟ್ ಕೊಟ್ಟು ಎಲ್ಲರೂ ಯಾರು ಹೊರಗಡೆ ಬಂದಿಲ್ಲ. ನಿಮಗೆ ಗೊತ್ತು, ಮಂಡೇ ಟು ಸ್ಯಾಟರ್ಡೇ ಕೆಲಸ ಮಾಡಿ ಸಂಡೇ ಅಲ್ಲಿ ಎಲ್ಲರೂ ಫ್ರೀಯಾಗಿ ಅಲ್ಲಿ ಸುತ್ತಾಡೋದು ಓಡಾಡೋದೆಲ್ಲ ಮಾಡ್ತಾ ಇರ್ತಾರೆ. ಆದರೂ ಸಂಡೇ ಆಗಿರೋದ್ರಿಂದ ಯಾರು ಹೊರಗಡೆ ಬಂದಿಲ್ಲ. ಈಗಾಗಲೇ ನಾವು ವಿಜಯನಗರಿಂದ ಮುಂದೆ ಬರ್ತಾ ಇದ್ದೀವಿ. ವಿಜಯನಗರ ಬಸ್ ಸ್ಟಾಪು, ಸ್ವಲ್ಪ ವಿಜಯನಗರ ಮೆಟ್ರೋ ಸ್ಟೇಷನ್. ಈಗಾಗಲೇ ನಾವು ಸುಮಾರು ಒಂದೂವರೆ 2 ಕಿಲೋಮೀಟರ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಈಗಾಗಲೇ ನೋಡ್ಬೋದು ಯಾರು ಕೂಡ ಓಡಾಡ್ತಿಲ್ಲ ವಿಜಯನಗರದಲ್ಲಿ. ಜನ ಮಿಕ್ಕಿ ಟೈಮಲ್ಲಿ ನೋಡ್ಬೋದು ತುಂಬ ಜನ ಇರ್ತಾರೆ, ಯಾರು ಒಬ್ಬರು ಕಾಣಿಸ್ತಿಲ್ಲ. ಮೆಟ್ರೋ ಸ್ಟೇಷನ್ ಎಲ್ಲ ಸ್ಟಾಪ್ ಆಗಿದೆ. ಪಬ್ಲಿಕ್ ಸಪೋರ್ಟ್ ತುಂಬ ಇದೆ ಅಂದ್ಕೋತೀನಿ. ಈ ಬಸ್ ಸ್ಟಾಪಲ್ಲಿ ವಿಜಯನಗರ ಬಸ್ ಸ್ಟಾಪ್, ಇಲ್ಲಿ ಸುಮಾರು 4-5 ಬಸ್ ಸ್ಟಾಪ್ಗಳಿದೆ ನೋಡಿ. ಎಲ್ಲ ಖಾಲಿ ಯಾರು ಒಬ್ಬರು ಇಲ್ಲ. ಈ ರೋಡ್ ಫುಲ್ಲು ಖಾಲಿ ಇದೆ. ಈಗಾಗಲೇ ವಿಜಯನಗರ ಬಸ್ ಸ್ಟಾಪಿಂದ ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿ ರೋಡ್ ಸೈಡಲ್ಲಿ ಮಾರೋರು ಮತ್ತು ಅಂಗಡಿ ಹೋಟಲ್ ಎಲ್ಲ ಬಂದಾಗಿದೆ. ಇಷ್ಟು ಖಾಲಿ ಇರೋದು ನಾನು ಇವತ್ತೇ ಫಸ್ಟ್ ನೋಡ್ತಾ ಇರೋದು ಇಷ್ಟೊಂದು ವರ್ಷಗಳ ನಂತರ. 40 ವರ್ಷಗಳ ನಂತರ ಅನ್ಕೋತೀನಿ. ಬಟ್ ಇವಾಗ ಈ ಥರ ಸಪೋರ್ಟು ಮೋದಿಯವ್ರ ಮಾತಿಗೆ ಇಷ್ಟೊಂದು ರೆಸ್ಪೆಕ್ಟ್ ಇದೆ ಅಂತಂದರೆ ನೀವೇ ನೋಡ್ಬೋದು ಈ ವಿಡಿಯೋ ಫುಲ್ ನೋಡಿ. ಇವಾಗ ಈ ರೋಡ್ ಫುಲ್ ಖಾಲಿ ಇದೆ, ತುಂಬಾ ಖಾಲಿ ಇದೆ ನೋಡಿ. ಇಲ್ಲಿ ಯಾರೋ ಇದ್ರೆ ಹೋಗ್ತಾ ಇದ್ದಾರೆ. ಈಗಾಗಲೇ ನಾವು ಸುಮಾರು 3-4 ಕಿಲೋಮೀಟರ್ ಮುಂದೆ ಬಂದಿದ್ದೀವಿ. ಈ ರೋಡ್ನ ನೋಡ್ಬೋದು ಮನುವನ. ಇವಾಗಲೇ ಚಾಕ್ತಾ ಇಲ್ಲಿ ಕೂಡ ತುಂಬಾ ಟ್ರಾಫಿಕ್ ಇರ್ತಿತ್ತು ನಮಗೆ. ಇಲ್ಲೊಂದು ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು. ಇವಾಗ ನೋಡ್ಬೋದು ಯಾವುದೇ ರೀತಿ ಟ್ರಾಫಿಕ್ ಇಲ್ಲ, ಅಂದರೆ ಮನೆಯಿಂದ ಯಾರು ಹೊರಗಡೆ ಬಂದಿಲ್ಲ ಸಂಡೇ ಆಗ ಕೂಡ. ನಾವೆಲ್ಲೂ ಕೂಡ ನಾವು ಗಾಡಿ ನಿಲ್ಸಿರೋದೇ ನೀವು ನೋಡಿಲ್ಲ. ಹಾಗಾದ್ರೆ ನೋಡಿ ಅಂದ್ರೆ ಯಾವುದೇ ರೀತಿ ಟ್ರಾಫಿಕ್ ಇಲ್ಲ, ಏನಿಲ್ಲ. ಮನುವನ ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀವಿ. ಟೋಲ್ ಗೇಟ್ ಅಂಡರ್ ಪಾಸ್ ಅಂತ ಹೇಳ್ತಾರೆ. ಈ ಅಂಡರ್ ಪಾಸ್ ಅಲ್ಲಿ ಕೂಡ ಎಷ್ಟೊಂದು ಸಲ ಟ್ರಾಫಿಕ್ ಆಗ್ತಿತ್ತು, ಇಲ್ಲೂ ಕೂಡ ಯಾವುದೇ ರೀತಿ ಟ್ರಾಫಿಕ್ ಇಲ್ಲ. ನನಗೇನಪ್ಪ ಅಂತಂದರೆ ಇವಾಗ ನಾವು ಲಾಂಗ್ ಡ್ರೈವ್ ಹೋದಾಗ ಊರ್ ಸೈಡೆಲ್ಲ ಹೋದಾಗ ಹೇಗಿರುತ್ತೆ ಆ ರೀತಿ ಇದೆ. ಇದು ಬೆಂಗಳೂರ ಇಲ್ಲ ಅಂದರೆ ಊರ ಅಂತ ಗೊತ್ತಾಗ್ತಾ ಇಲ್ಲ ಆ ರೀತಿ ಆಗಿದೆ ಇವತ್ತು ಬೆಂಗಳೂರು. ಇದು ಒಂದು ಅಂಡರ್ ಪಾಸ್ ಇವಾಗ ಹೊಸದಾಗಿ ರೀಸೆಂಟಾಗಿ ಮಾಡಿದ್ರು, 3-4 ಇಯರ್ಸ್ ಆಗಿದೆ. ಇಲ್ಲೂ ಕೂಡ ತುಂಬ ಟ್ರಾಫಿಕ್ ಇರ್ತಾ ಇತ್ತು. ಇವತ್ತು ಇಲ್ಲೂ ಕೂಡ ಯಾವುದೇ ರೀತಿ ಟ್ರಾಫಿಕ್ ಇಲ್ಲ. ನೀವು ನೋಡ್ಬೋದು ಯಾವುದು ಒಂದು ಗಾಡಿ ಕೂಡ ನಡೆಸಲ್ಲ. ನಾವು ಆಗಿಂದ ಬರ್ತಾ ಇದ್ದೀವಿ. ಅದೇ ಅವ್ರು ಮೋದಿಯವರು ಹೇಳಿದ ಪ್ರಕಾರ
ನೀವ್ಯಾರು ಹೊರಗಡೆ ಬರಬೇಡಿ, ಹೊರಗಡೆ ಬಂದು ಅವರು ಯಾರನ್ನ ಮೀಟ್ ಮಾಡಕ್ಕೆ ಹೋಗ್ಬೇಡಿ, ಮನೇಲೇ ಇದ್ದು ಒಂದಿನ ಆದರೂ ಅವಾಯ್ಡ್ ಮಾಡಿ ಅಂತ ಹೇಳಿದ ಮಾತಿಗೆ ಅವ್ರಿಗೆ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ ಅಂತ ಹೇಳ್ಬೋದು. ವೆಸ್ಟ್ ಆಫ್ ಕ್ವಾಡ್ ರೋಡು ಮೇನ್ ರೋಡು, ಇಲ್ಲೂ ಕೂಡ ತುಂಬ ಟ್ರಾಫಿಕ್ ಇರುತ್ತೆ. ಈ ರೋಡ್ ಏನಕ್ಕಪ್ಪ ಫೇಮಸ್ ಅಂದರೆ ಈ ಲೆಫ್ಟ್ ಸೈಡ್ ಏನಿದೆಯಲ್ಲ ಎಲ್ಲ ಚೌಟ್ರಿಗಳಿದೆ, ಇಲ್ಲಿ ತುಂಬಾ ಜನ ಓಡಾಡ್ತಾ ಇರೋದು, ಮತ್ತು ಇಲ್ಲಿ ಅಕ್ಕಪಕ್ಕ ಕೂಡ ಅಂಗಡಿಗಳು ಹಾಸ್ಪಿಟಲ್ಸು ತುಂಬ ಇದೆ, ಇಲ್ಲೂ ಕೂಡ ತುಂಬ ಟ್ರಾಫಿಕ್ ಇರುತ್ತೆ. ನಿನ್ನೆ ಕೂಡ ನೋಡಿದ್ರೆ ಶನಿವಾರ ಫುಲ್ ಟ್ರಾಫಿಕ್ ಇತ್ತು, ಇವತ್ತು ನೋಡಿ ಫುಲ್ ಖಾಲಿ ಇದೆ. ಅದು ಸಂಡೇ ಈ ರೀತಿ ಇರೋದು ಸುಮಾರು ವರ್ಷಗಳ ನಂತರ ನೋಡ್ತಾ ಇದ್ದೀವಿ. ಈ ರೋಡಲ್ಲೂ ಕೂಡ ಸುಮಾರು ಅಂಗಡಿಗಳು ಎಲ್ಲ ಇದೆ, ಎಲ್ಲ ಎಲ್ಲ ಕಂಪ್ಲೀಟ್ ಕ್ಲೋಸ್ ಆಗಿದೆ, ಯಾವುದು ಪಬ್ಲಿಕ್ ಓಡಾಡ್ತಾ ಇಲ್ಲ. ಅದೇ ನಾನು ನಿಮ್ಗೆ ಆಗಲೇ ಹೇಳಿದ್ನಲ್ಲ, ಇದು ಯಾವುದೋ ಊರಿಗೆ ಹೋಗ್ತಾ ಇರೋ ಥರ ಫೀಲ್ ಆಗ್ತಾ ಇದೆ ನಮಗೆ. ನಾವು ದಿನನಿತ್ಯ ಇದೇ ರೋಡಲ್ಲಿ ನಾವು ಹೋಗ್ತಿದ್ವಿ ಆಫೀಸ್ಗೆ, ಆಫೀಸ್ಗೆ ಹೋಗೋದಕ್ಕೆ ಅರ್ಧ ಗಂಟೆ ಒಂದು ಗಂಟೆ ಟೈಮ್ ತೊಗೋತಾ ಇದ್ವಿ. ಇವತ್ತು ನೋಡಿದ್ರೆ ನಾವು ಯಾವುದೇ ವೆಹಿಕಲ್ ಇಲ್ಲ, ನಾವು ಎಲ್ಲೂ ಒಂದು ನಿಮಿಷ ಕೂಡ ನಿಲ್ಲಿಸೂ ಇಲ್ಲ, ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾನೇ ಇದ್ದೀವಿ. ಈಗಾಗಲೇ ಮೆಜೆಸ್ಟಿಕ್ ಹತ್ರ ಬಂದಿದ್ದೀವಿ, ನಿಯರ್ ಬೈ ಮೆಜೆಸ್ಟಿಕ್ ಹತ್ರ ಇದ್ದೀವಿ. ಇಲ್ಲೂ ಕೂಡ ಅದೇ ರೆಸ್ಪಾನ್ಸ್ ಇದೆ ಅಂತ ಅಂದರೆ ಎಂಟೈರ್ ಬ್ಯಾಂಗ್ಳೂರು ಫುಲ್ಲು ಮೋದಿ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಆನಂದರಾವ್ ಸರ್ಕಲ್ ಹತ್ರ ರೀಚ್ ಆಗಿದ್ದೀವಿ, ನಮ್ಮ ಆಫೀಸ್ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ರೋಡ್ ಕೂಡ ಬಂದು ಇದು ಎರಡರಿಂದ ಮೂರು ರೋಡ್ ಜಂಕ್ಷನ್ಸ್ ಆಗುತ್ತೆ, ಆ ಕಡೆ ಮೆಜೆಸ್ಟಿಕ್ಕು, ಈ ಕಡೆ ಆನಂದರಾವ್ ಸರ್ಕಲ್ ಫ್ಲೈಓವರ್ ಮೇಲೆ ಹೋಗ್ಬೋದು. ಈ ಫ್ಲೈಓವರ್ಗೆ ಹೋಗೋದಕ್ಕಿಂತ ಮುಂಚೆನೇ ಎಷ್ಟೊಂದು ಟ್ರಾಫಿಕ್ ಇರ್ತಿತ್ತು ಅಂದರೆ ನಾವು ಫ್ಲೈಓವರ್ ರೀಚ್ ಆಗೋದೇ ಒಂದು ಸ್ವಲ್ಪ 5-10 ನಿಮಿಷ ಆಗ್ತಿತ್ತು. ಇವಾಗ ನೀವು ನೋಡ್ಬೋದು ಅಲ್ಲಿ ಯಾವುದೋ ಒಂದೇ ಒಂದು ಆಟೋ ಹೋಗಿದೆ. ನಾವು ಹೇಗಪ್ಪ ಈ ರೋಡಲ್ಲಿ ಬರೋದು ಅಂತ ಅನ್ಕೋತಾ ಇದ್ವಿ ಡೈಲಿ, ಆಫೀಸ್ ಇರ್ತಿತ್ತು, ಮತ್ತೆ ಟ್ರಾಫಿಕ್ ಇರ್ತಿತ್ತು, ಹೋಗೋದಕ್ಕೆ ತೊಂದರೆ ಆಗ್ತಿತ್ತು. ಅದರಿಂದ ನಾವು ಇವತ್ತು ಕೂಡ ಟ್ರಾಫಿಕ್ ಇರುತ್ತೆ, ದಿನನಿತ್ಯನೇ ಇರುತ್ತೆ ಅಂತ ಅಂದ್ಬಿಟ್ಟು ಬೇಗನೆ ಕೂಡ ಬಿಟ್ಟಿದ್ದೀವಿ. ಇವಾಗ ಲೆಫ್ಟ್ ಸೈಡ್ ನಾವು ಏನು ಹೋಗ್ತಾ ಇದ್ದೀವಿ, ಇದು ರೇಸ್ ಕೋರ್ಸ್ ರೋಡ್ ಕಡೆ. ಇವಾಗ ಇಲ್ಲಾದರೂ ನೋಡೋಣ ಏನೋ ಟ್ರಾಫಿಕ್ ಇರ್ಬೋದಾ, ಇಲ್ಲ ಅಂದರೆ ಇದೇ ರೀತಿ ಕಂಟಿನ್ಯೂ ಆಗುತ್ತಾ, ಯಾವುದೇ ರೀತಿ ಟ್ರಾಫಿಕ್ ಇರ್ಬೋದಾ. ನೀವು ನೋಡ್ಬೋದು ಒಂದೇ ಒಂದು ಆಟ ಕಾಣಿಸ್ತಾ ಇದೆ. ಈ ರೋಡ್ ಕೂಡ ತುಂಬಾ ಟ್ರಾಫಿಕ್ ಇರುವಂಥ ರೋಡು, ಇಲ್ಲೂ ಕೂಡ ಈ ರೋಡಲ್ಲಿ ಆ ಕಡೆ ಈ ಕಡೆ ಅಂಗಡಿಗಳು ಹೋಟೆಲ್ಗಳು ಸುಮಾರು ಅಂಗಡಿಗಳೆಲ್ಲ ಇದೆ ಮಾಡಿದ್ದಾರೆ. ಎಲ್ಲ ಪ್ರೈವೇಟ್ ಬಸ್ಗಳೆಲ್ಲ ನಿಂತಿದೆ ನೋಡ್ಬೋದು ಇಲ್ಲಿ. ಅಂದರೆ ಗಾಡಿಗಳು ಕೂಡ ತುಂಬ ನಿಲ್ಲಿಸಿದ್ದಾರೆ, ಯಾರು ಓಡಾಡಿಸ್ತಾ ಇಲ್ಲ, ಯಾವುದೇ ರೀತಿ ಕೆಲಸಕ್ಕೆ ಹೋಗಿಲ್ಲ, ಏನು ಹೋಗಿಲ್ಲ, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಈಗಾಗಲೇ ನೋಡ್ತಾ ಇದ್ದೀರಾ ರೇಸ್ ಕೋರ್ಸ್ ರೋಡ್ ನೋಡ್ತಾ ಇದೀವಿ, ರೇಸ್ ರೋಡಲ್ಲಿದೆ, ಬಸ್ಗಳೇನು ನೋಡ್ತಾ ಇದ್ದೀವಿ. ಇದು ಒಬ್ರು ಇಬ್ಬರಿಂದ ಅಂತಲ್ಲ, ಎಲ್ಲರೂ ಸಪೋರ್ಟ್ ಮಾಡಿರೋದ್ರಿಂದನೇ ಇದು ಕಂಪ್ಲೀಟ್ ರೋಡ್ ಏನು ಖಾಲಿ ಕಾಣಿಸ್ತಾ ಇದೆ. ಇವಾಗ ಎಲ್ಲ ವರ್ಗದವರು ಕೂಡ ಸಪೋರ್ಟ್ ಮಾಡಿದ್ದಾರೆ, ಇಲ್ಲಿ ಯಾವುದೇ ರೀತಿ ಜಾತಿ ಆಗಿರ್ಬೋದು, ಮತ್ತು ಯಾವುದೇ ರೀತಿ ಪಾರ್ಟೀಸ್ಗಳು ಥರ ಇಲ್ಲಿ ಯಾವುದೇ ಇದು ಮಾಡಿಲ್ಲ, ಎಲ್ಲರೂ ಒಟ್ಟಾಗೆ ಈಗ ಬಂದು ಏನು ಹೇಳಿದ್ರಲ್ಲ ಸಪೋರ್ಟ್ ಮಾಡಿದ್ದಾರೆ. ಇಲ್ಲೊಂದು ಹೋಟೆಲ್ ಇದೆ, ಈ ಹೋಟೆಲ್ ಕೂಡ ಯಾವಾಗಲೂ ಅಂದರೆ ನಿಮಗೆ ನೋಡ್ಬೋದು ಹೋಟೆಲಿಂದ ಹಿಡಿದು ಅಂಗಡಿಯಿಂದ ಹಿಡಿದು ಎಲ್ಲ ಮಾಡಿದ್ದಾರೆ. ನಮಗೆ ಇವತ್ತು ಬಿಸ್ನೆಸ್ ಲಾಸ್ ಆದರೂ ಪರವಾಗಿಲ್ಲ, ಈಗಾಗಲೇ ಇನ್ನೇನು ನಮ್ಮ ಆಫೀಸಿಗೆ ರೀಚ್ ಆಗ್ತಾ ಇದ್ದೀವಿ. ಚಾಲುಕ್ಯ ಸರ್ಕಲ್ ಅಂತ ಹೇಳ್ತಾರೆ, ಇನ್ನೂ ಕೂಡ ತುಂಬ ಟ್ರಾಫಿಕ್ ಇರುತ್ತೆ, ಆದರೆ ಇವತ್ತು ಯಾವುದೇ ರೀತಿ ಟ್ರಾಫಿಕ್ ಇಲ್ಲ.
ಟ್ರಾಫಿಕ್ಕು ಎಲ್ಲೂ ಗಲಾಟೆ ಆದರೆ ನೋಡಿ ಟ್ರಾಫಿಕ್ ಅವರು ಪೊಲೀಸರು ಏನಾಗುತ್ತೆ ಅಲ್ಲೋ ಇಲ್ಲೋ ಒಂದೊಂದು ಗಾಡಿಗಳು ಓಡಾಡ್ತಾರೆ. ಇನ್ನೇನು ಆಫೀಸ್ ಹತ್ರ ರೀಚ್ ಆಗ್ತಾ ಇದ್ದೀವಿ, ನೀವು ಆಗಲೇ ನೋಡ್ಬೋದು. ಎಲ್ಲೂ ಕೂಡ ಒಂದು 5 ನಿಮಿಷ ಬಿಟ್ಟು ನಿಮಗೆ ಗೊತ್ತಿರ್ಬೋದು ದಿನನಿತ್ಯ ಟೂ ವೀಲರಲ್ಲಿ ಹೋಗೋದ್ರ ಪರಿಸ್ಥಿತಿ ಹೇಗಿರುತ್ತೆ ಅಂತಂದರೆ, ಅಲ್ಲಿ ನಮ್ಮ ಗಾಡಿ ಎಷ್ಟು ಸರಿ ಆಫ್ ಮಾಡ್ತೀನಿ, ಎಷ್ಟು ಸರಿ ಆನ್ ಮಾಡ್ತೀನಿ, ಮತ್ತು ಏರ್ಗಳೆಲ್ಲ ಚೇಂಜಸ್ ಮಾಡ್ತೀವಿ, ಬೇಸಿ ಇವತ್ತು ನೋಡ್ಬೋದು ಕಂಪ್ಲೀಟ್ ಕಂಪ್ಲೀಟ್ ಏನ ಕಂಪ್ಲೀಟ್ ರೋಡ್ ಫೀಲ್ ಖಾಲಿ. ಈ ರೋಡ ಇಲ್ಲ ಅಂತಂದರೆ ಇನ್ಫೆಂಟ್ರಿ ರೋಡ್ಗೆ ಬಂದಿದ್ದೀವಿ. ಈ ರೋಡ್ ಏನಿದೆಯಲ್ಲ, ಈ ರೋಡ್ ಇನ್ಫೆಂಟ್ರಿ ರೋಡ್, ಇಲ್ಲಿ ನೀವು ಡೈಲಿ ನೋಡ್ಬೋದು ಸಿಗ್ನಲ್ಲು ಆ ಕಡೆಯಿಂದ ಮತ್ತು ಫುಲ್ಲು ಟ್ರಾಫಿಕ್ ಜಾಮ್ ಆಗಿ ವೆಹಿಕಲ್ಸ್ ಎಲ್ಲ ಹಾಗೆ ನಿಂತಿರುತ್ತೆ. ಇದನ್ನೇನು ಕಮಿಷನರ್ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್